ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಪ್ರಮುಖ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿವೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ಬಂದ್ಬಿಟ್ಟು ಯು ಸಿ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಪರೀಕ್ಷೆ ಮುಂದೂಡಿಕೆ ಮಾಡಲು ನಿರ್ಧಾರ ಕೈಗೊಂಡಿದ್ದಾರೆ ಇಲ್ಲಿ ಪಿ ಯು ಸಿ ಮಧ್ಯ ಪರೀಕ್ಷೆ ಮಿಟ್ ಟರ್ಮ್ ಎಕ್ಸಾಮ್ ದು ಪೇಪರ್ ಕೂಡ ಲೀಕ್ ಆಗಿದೆ ಇದು ಘಟನೆ ಬಂದ್ಬಿಟ್ಟು ಕರ್ನಾಟಕದ ಮಂಡ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ಯು ಸಿ ಮಧ್ಯ ವಾರ್ಷಿಕ ಪರೀಕ್ಷೆಯ ಮೂರು ವಿಷಯಗಳು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಂತೆ ಗುರುವಾರ ಪರೀಕ್ಷೆಗಳನ್ನು ರದ್ದು ಮಾಡಿ ಆದೇಶ ಹೊಡಿಸಿದ್ದಾರೆ ಮಂಡ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಅದೇ ರೀತಿ ಸ್ಟಾಟಿಕ್ಸ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಈ ನಿರ್ಧಾರವನ್ನು ಕೂಡ ಕೈಗೊಂಡಿದೆ ಇಲಾಖೆಯ ಅಂತ ಇಲಾಖೆಯ ರೂಲ್ಸ್ ಪ್ರಕಾರ ಇಲಾಖೆ ಹಂತದಲ್ಲೇ ಪ್ರಶ್ನೆ ಪತ್ರಿಕೆ ಅಂದ್ರೆ ಇಲಾಖೆಯಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ರು ಅವುಗಳನ್ನು ಪರೀಕ್ಷಾ ವೇಳಾಪಟ್ಟಿಯಂತೆ ಹಂಚಿಕೆ ಮಾಡಲು ನಗರದ ಕಾರ್ಮೆಲ್ ಕಾಲೇಜಿನಲ್ಲಿ ನೋಡಲ್ ಸಂಸ್ಥೆಯನ್ನಾಗಿ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿತ್ತು ಒಂದು ನೋಡಲ್ ಸೆಂಟರ್ ಅಂತ ಮಾಡ್ತಾರೆ ಆ ಸೆಂಟರ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಹೋಗುತ್ತೆ ಅಲ್ಲಿಂದ ನಿಮಗೆ ಕಾಲೇಜ್ ಸರ್ಕುಲೇಟ್ ಸರ್ಕ್ಯುಲೇಟ್ ಆಗುತ್ತೆ ಜೀವಶಾಸ್ತ್ರ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಸ್ಟ್ರಾಟಜಿಕ್ಸ್ ವಿಷಯಗಳ ಪರೀಕ್ಷಾ ವೇಳಾಪಟ್ಟಿಯಂತೆ ಗುರುವಾರ ನಿಗದಿಯಾಗಿದ್ದರೂ ಕೂಡ ಬುಧವಾರವೇ ನೀಡಿರುವುದು ಕಂಡು ಬಂದಿದೆ ಗುರುವಾರ ನಿಗದಿ ಪರೀಕ್ಷೆ ಬಟ್ ಬುಧವಾರವೇ ನೀಡಿದ್ದಾರೆ ಅಂತ ಕಂಡು ಬಂದಿದೆ ಅದೇ ರೀತಿ ಸ್ಟ್ರಾಟಜಿಕ್ಸ್ ವಿಷಯ ಪ್ರಶ್ನೆ ಪತ್ರಿಕೆ ಬಂಡಲ್ ಒಡೆದಿರುವುದು ಕಂಡು ಬಂದಿದೆ ಸ್ಟಾಟಿಕ್ಸ್ ಬಂಡಲ್ ಒಡೆದಿದೆ ಅಂತೆ ಇದು ಬುಧವಾರನೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಲೀಕ್ ಆಗಿದೆ ಇಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಕಾಣುತ್ತೆ ನೋಡಲ್ ಆಫೀಸರ್ ಆಫೀಸರ್ ಆಫೀಸಲ್ಲ ಈ ರೀತಿ ಆಗಿದೆ ಅಂತ ಇದಕ್ಕೆ ಏನ್ ಕ್ರಮ ಕೈಗೊಳ್ತಾರೆ ಏನ್ ಮಾಡ್ತಾರೋ ಕಾಯ್ದು ನೋಡೋಣ ಈ ಹಿಂದೆ ಎಸ್ ಎಲ್ ಸಿ ಇದೇ ರೀತಿ ಲೀಕ್ ಮಾಡಿದ್ರು ಮಧ್ಯ ವಾರ್ಷಿಕ ಪರೀಕ್ಷೆ ಅದು ಲೀಕ್ ಆಯಿತು ಎಲ್ರಿಗೂ ಕೂಡ ಸಿಕ್ಕಿತ್ತು ಯೂಟ್ಯೂಬ್ ಎಲ್ಲ ಸಿಕ್ಕಿತ್ತು ಎಫ್ ಐ ಆರ್ ಮಾಡ್ತೀವಿ ಅದು ಮಾಡ್ತೀವಿ ಅಂದ್ರೆ ಅದೇನ್ ಮಾಡಿದ್ರೆ ಗೊತ್ತಿಲ್ಲ ಈಗ ಮತ್ತೆ ಪಿ ಯು ಸಿ ಇದೇ ರೀತಿ ಮಾಡ್ತಾ ಇದ್ದೀರಾ ಪದೇ ಪದೇ ನೀವು ಬೋರ್ಡ್ ವೈಸ್ ಮಾಡ್ತೀವಿ ಬೋರ್ಡ್ ವೈಸ್ ಮಾಡ್ತೀವಿ ಅಂದ್ರೆ ಫೈನಲ್ ಎಕ್ಸಾಮ್ ಗೆ ಏನ್ ಗ್ಯಾರಂಟಿ ಇಟ್ಟಿದ್ದಾರೆ ಗೊತ್ತಿಲ್ಲ ಫೈನಲ್ ಎಕ್ಸಾಮ್ ಸ್ಟ್ರಿಕ್ಟ್ ಆಗಿರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇದೆ ಆ ನಿಟ್ಟಿನಲ್ಲಿ ನೋಡ್ಬೇಕು ಈ ರೀತಿ ಮಾಡಿದ್ರೆ ನಮಗೆ ಇದು ಏನ್ ಗ್ಯಾಪ್ನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಹದ್ಮೂರು ಗ್ಯಾಪ್ನಾಗುತ್ತೆ ಕೆಮಿಸ್ಟ್ರಿ ಪೇಪರ್ ಬರೋಬ್ಬರಿ ಎರಡರಿಂದ ಮೂರು ಬಾರಿ ಲೀಕ್ ಆಗಿತ್ತು ಪಿ ಯು ಸಿ ದೊಡ್ಡ ಇಶ್ಯೂ ಆಗಿತ್ತು ಸ್ಟೇಟ್ ವೈಸು ಅದು ನಮಗೆ ಬೆಳಕಿಗೆ ಬರುತ್ತೆ ಸರ್ಕಾರ ನಿದ್ದೆ ಮಾಡ್ತಾ ಕುತ್ಕೊಂಡಿದೆ ನಿರ್ಧಾರ ತೆಗೆದುಕೊಳ್ಬೇಕು ಎಸ್ ಎಲ್ ಸಿ ಲೀಕ್ ಆಗ್ತಿದೆ ಪಿ ಯು ಲೀಕ್ ಆಗ್ತಿದೆ ಹೇಳರಿಲ್ಲ ಕೇಳರಿಲ್ಲ ಇಲ್ಲಿ ನೋಡಿದ್ರೆ ಬಂಡಲ್ಲೇ ಇಲ್ಲ ಅದೇ ಇಲ್ಲ ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ರೀತಿ ಬೇಕಾ ಬಿಟ್ಟಿಯಾಗಿ ಎಕ್ಸಾಮ್ ಮಾಡಿದ್ರೆ ಏನು ಬಿಟ್ರೆ ಏನು ಈ ರೀತಿ ಬೇಕಾಬಿಟ್ಟಿಯಾಗಿ ಎಕ್ಸಾಮ್ ಮಾಡಿದ್ರೆ ಸುಮ್ಮನೆ ಬೋರ್ಡಿಂದ ಮಾಡ್ತಾರೆ ಬೋರ್ಡ್ ಇಂದ ಬರುತ್ತೆ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಅಂತ ಬಗ್ಲೇ ಬಿಡ್ತಾರೆ ಸರ್ಕಾರದವರು ಏನು ಕೈಗೊಂಡಿಲ್ಲ ಏನು ಕ್ರಮ ಕೈಗೊಂಡಿಲ್ಲ ನೋಡೋಣ ಏನಾದರೂ ಡಿಸಿಷನ್ ತಗೊಳ್ತಾರ ಅಂದ್ರೆ ನೀವು ಈ ರೀತಿ ಮುಂದೂಡಿಕೆ ಹಾಕಿದ್ರೆ ಪ್ರಯೋಜನ ಇಲ್ಲ ಡಿಸಿಷನ್ ತಗೊಂಡ್ಕೊಳ್ಬೇಕು ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು ಅಧಿಕಾರಿಗಳ ಯಾರೆಲ್ಲ ಇದಕ್ಕೆ ಈ ರೀತಿ ಪೇಪರ್ ಲೀಕಿಗೆ ಕಾರಣ ಆಗ್ತಾರೆ ಅದನ್ನ ಇದು ಮಾಡ್ಬೇಕು ಕಾರಣ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಮೇನ್ ಎಕ್ಸಾಮ್ ಗೆ ತಯಾರಿ ಹೆಲ್ಪ್ ಆಗಲಿ ಅಂತ ಮಾಡಿದ್ರೆ ನೀವು ಈ ರೀತಿ ಲೀಕ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಎಲ್ಲಾ ಎಕ್ಸಾಮ್ ಗಳಿಂದ ಪ್ರಯೋಜನ ಏನು ವಿದ್ಯಾರ್ಥಿಗಳಿಗೆ ಲಾಸ್ ಆಗುತ್ತೆ ನೋಡೋಣ ತಗೊಳ್ತಾರೆ ಅಂತ ಇದೇ ರೀತಿ ಮಾಡಿದ್ರೆ ಫೈನಲ್ ಎಕ್ಸಾಮ್ ಕೂಡ ಸಂಕಷ್ಟ ಆಗ್ಬೋದು ಒಂದಲ್ಲ ಎರಡಲ್ಲ ಮೂರ್ ಮೂರ್ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಈಗಲೇ ಒಂದರ ಮೇಲೆ ಅಂತ ಲೀಕ್ ಆಗ್ತಾ ಹೋಗ್ತದೆ ಈಗ ಆದ್ರೆ ನೆಕ್ಸ್ಟ್ ಕಷ್ಟ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಕಳೆದ ಬಾರಿ ಈ ರೀತಿ ಆಗಿತ್ತು ಈಗಲೂ ಕೂಡ ಈ ರೀತಿ ಆಗಿದೆ ಆರೋಪ ಮಾಡ್ತಾ ಇಲ್ಲ ಈ ರೀತಿ ಆಗಿದೆ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕು ಇದು ಇವತ್ತು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ ಎಂಡ್